ಹುಡುಗಾ ಕಾಫಿನ ನನ್ನ ರೂಮ್ಗೆ ಕಳಿಸು. ರೀ ಇದೇನು ಸಡನ್ ಆಗಿ ಎದ್ಬಿಟ್ರಿ, ಪೂರ್ತಿಯಾಗಿ ತಿನ್ಬಿಟ್ಟು ಹೋಗಿ. ಬೇಡ ಸುಧಾ, ಸಾಕು, ನಾನು ನನ್ನ ರೂಮಲ್ಲಿ ಇರ್ತೀನಿ. ಸೌಮ್ಯ, ಇನ್ನು ನೀವು ಅರ್ಧಕ್ಕೆ ಬಿಡಬೇಡಿ, ಪೂರ್ತಿಯಾಗಿ ತಿನ್ನಿ. ಆಯ್ತು ಮೇಡಮ್, ನೀವು ಹೇಳ್ದಾಗೆ ಆಗಲಿ. ಪವನ್ ಅಣ್ಣ, ಆಫೀಸ್ಗೆ ಹೊರಟಿಯಾ? ಹಾ ಅಣ್ಣ, ಆಫೀಸ್ಗೆ ಹೊರಡ್ತಾ ಇದ್ದೇನೆ. ಇವತ್ತು ಶಿಪ್ಮೆಂಟ್ ಇದೆ, ಚಂದ್ರ ಗಿರೀಶ್ ಇಬ್ರು ಆರ್ಡರ್ ಡಿಸ್ಪ್ಯಾಚ್ ಮಾಡಿದ್ದಾರೆ, ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಹೋಗ್ತಾ ಇದ್ದೀನಿ. ಬಂದ್ಮೇಲೆ ಬೈಯರ್ಸ್ನ ಮೀಟ್ ಮಾಡ್ತೀನಿ. ವೆರಿ ಗುಡ್ ಪವನ್, ಎಲ್ಲ ಜವಾಬ್ದಾರಿಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದೀಯ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇದು ನನ್ನ ಕರ್ತವ್ಯ ಅಲ್ವಾ ಅಣ್ಣ? ಅದು ಸರಿ ಪವನ್, ಈಗ ನಿನ್ನ ಹತ್ರ ಸ್ವಲ್ಪ ಮಾತಾಡೋಷ್ಟು ಟೈಮ್ ಇದೆಯಾ? ಅಣ್ಣ, ನಾನು ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಹೋಗ್ತಾ ಇರೋದು ಊಟ ಆದಮೇಲೆ, ಅಲ್ಲಿವರೆಗೂ ಅಕೌಂಟ್ಸ್ ಚೆಕ್ ಮಾಡ್ಕೋಬೇಕು. ಏನು ವಿಷಯ ಹೇಳು, ಏನಾದರೂ ತೊಂದ್ರೆನ? ಆತಂಕ ಪಡುವಂಥದ್ದೇನಿಲ್ಲಪ್ಪ, ಎರಡು ನಿಮಿಷ ಅಷ್ಟೇ. ಆದರೆ ಇಲ್ಬೇಡ, ಬಾ ರೂಮಲ್ಲಿ ಮಾತಾಡೋಣ. ಸರಿ, ನಡೆಯೋಣ. ತಿಂಡಿ ಮುಗಿಸ್ಕೊಂಬಾ, ಅಂತ ಅರ್ಜೆಂಟ್ ಏನಿಲ್ಲ. ಸರಿ, ಆಯ್ತು. ವಾವ್, ಒಳ್ಳೆ ಐಡಿಯಾ, ನನಗೂ ಹೆಲ್ಪ್ ಆಗುತ್ತೆ. ನೀನು ಆಫೀಸಿಗೆ ಬರ್ತಿರೋ ವಿಷಯ ಕೇಳಿ ನನಗಂತೂ ತುಂಬ ಸಂತೋಷ ಆಯಿತು. ಹೌದು, ಸಡನ್ನಾಗಿ ಹೇಗೆ ಈಗ ಐಡಿಯಾ ಬಂತು? ಇನ್ನೇನು ಮಾಡಲಿ ಪವನ್, ನನಗೂ ಸುಮಾರು ದಿನದಿಂದ ಮನೇಲೇ ಕೂತು ಕೂತು ತುಂಬ ಬೋರ್ ಅನ್ನಿಸ್ತಿತ್ತು. ಈಗ ಮತ್ತೆ ನಾನು ವಾಪಸ್ ಆಫೀಸಿಗೆ ಬರೋದ್ರಿಂದ ಕೆಲಸ ಮಾಡಿದಾಗೂ ಆಗುತ್ತೆ, ಒಂದು ಚೇಂಜು ಸಿಗುತ್ತೆ, ಬ್ಯುಸಿಯಾಗೂ ಇರ್ತೀನಿ. ಏನಂತೀಯ? ನನಗಂತೂ ಈ ಐಡಿಯಾ ಕೇಳಿ ತುಂಬ ಸಂತೋಷ ಆಯಿತು. ಯಾಕೆ ಹೇಳೋ? ಯಾಕೆ? ನಿನ್ನನ್ನು ಆಫೀಸಲ್ಲಿ ಬಿಟ್ಟು ನಾನು ಆರಾಮಾಗಿ ರೆಸ್ಟ್ ಆಗ್ಬೋದಲ್ಲ, ಅದಕ್ಕೆ. ಆಯ್ತು, ರೆಸ್ಟ್ ತಗೋ. ಆದರೆ ಎಲ್ಲದನ್ನೂ ನನ್ನ ಮೇಲೆ ಬಿಡಬಾರ್ದು. ಖಂಡಿತ ಇಲ್ಲ ಅಣ್ಣ, ನಿನ್ನ ಕಂಡೀಷನ್ ನನಗೆ ಗೊತ್ತಿಲ್ವಾ? ನೀನು ಆಫೀಸಿಗೆ ಬಂದು ಕೂತ್ರೆ ಸಾಕು, ನನಗೆ ಧೈರ್ಯ ಬಂದ್ಬಿಡುತ್ತೆ. ಹೌದು, ನೀನು ಆಫೀಸಿಗೆ ಬರಬೇಕು ಅಂತಿರೋದು ಅದಕ್ಕೆ ಗೊತ್ತಿದೆಯಾ? ಇಲ್ಲ ಪವನ್, ಇನ್ನೂ ನಾನು ಸುಧಂಗೆ ಈ ವಿಷಯ ಹೇಳಿಲ್ಲ, ಆಮೇಲೆ ಹೇಳ್ತೀನಿ. ಈ ಪ್ರಪೋಸಲ್ನ ಸುಧಾ ಬೇಡ ಅನ್ನಲ್ಲ ಅನ್ನೋ ನಂಬಿಕೆ ನನಗಿದೆ. ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯನ ನೀನು ಯಾರಿಗೂ ಹೇಳಬೇಡ. ಖಂಡಿತ ಇಲ್ಲ, ಸುಧಂಗೆ ನಾನೇ ಹೇಳ್ತೀನಿ. ಆಯ್ತಲ್ಲ, ನನಗಂತೂ ಪುಸ್ತಕ ಓದಿ ಓದಿ ಬೇಜಾರಾಗ್ಬಿಟ್ಟಿದೆ ಪವನ್. ನಾನೊಂದು ವೇಳೆ ಕಾಲೇಜ್ ಡೇಸಲ್ಲಿ ಹಿಂಗೆ ಓದ್ಬಿಟ್ಟಿದ್ರೆ IAS ಆಫೀಸರ್ ಆಗ್ಬಿಡ್ತಿದ್ದೆ. ನೀನು ಈಗಲೂ ಯಾರಿಗೆ ಕಮ್ಮಿ ಇಲ್ಲ ಅಣ್ಣ, ನೀನೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಇವತ್ತು ಏನಾದರೂ ನೀನು ಆಗಿದೆಯಾ ಅಂದರೆ ಅದಕ್ಕೆ ನೀನೇ ಕಾರಣ. ಯಾರ ಸಹಾಯನೂ ಇಲ್ಲದೆ ಇಷ್ಟು ಎತ್ತರಕ್ಕೆ ಬೆಳೆದಿದ್ಯಾ, ಆ ತಮಾಷೆನಾ? ಆಗ್ಬಿಡ, ಎಷ್ಟು ಹೊಗಳ್ತೀಯ. ನಾನೇನು ಸುಳ್ಳು ಹೇಳ್ತಾ ಇದ್ದೀನಾ? ನಿಜ ಹೇಳ್ತಾ ಇದ್ದೀನಿ ತಾನೆ. ಇವತ್ತು ನಾನೇನಾದರೂ ಆಗಿದ್ದರೆ ಅದಕ್ಕೆ ನೀನೇ ಕಾರಣ. ಇವತ್ತು ನಾನು ಆಫೀಸಲ್ಲಿ ಎಲ್ಲ ಕೆಲಸನೂ ನಿಭಾಯಿಸ್ತಿದ್ದೀನಿ ಅಂದರೆ ಅದೆಲ್ಲ ನೀನೇ ಹೇಳ್ಕೊಟ್ಟಿರೋದು. ಮುಂಚೆ ನಾನು ಎಮೋಷನಲ್ ಆಗಿ ಏನೇನೋ ಡಿಸಿಷನ್ಗಳನ್ನ ತಗೋತಾ ಇದ್ದೆ, ಈಗ ಒಂದ್ಸಲ ಅಲ್ಲ ಎರಡು ಸಲ ಯೋಚನೆ ಮಾಡ್ತೀನಿ. ಹ್ಞೂ, ಅದಕ್ಕೆಪ್ಪ ನಮ್ಮ ಕಂಪ್ನಿ ತುಂಬ ಚೆನ್ನಾಗಿ ನಡೀತಾ ಇರೋದು ಅಂತ ನನಗೆ ಗೊತ್ತು. ಹಲೋ, ಹಾಂ ಸರಿ ಆಯಿತು, ಒನ್ ಅವರಲ್ಲಿ ಮೇಲ್ ಮಾಡ್ತೀನಿ. ಯಾರ್ದು ಪವನ್ ಫೋನು? ಅಕೌಂಟೆಂಟ್. ಏನಂತೆ? ಏನಿಲ್ಲ ಅಣ್ಣ, ರಿಟರ್ನ್ಸ್ ಫೈಲ್ ಮಾಡಬೇಕಾಗಿದೆ, ಅಕೌಂಟ್ಸ್ ಚೆಕ್ ಮಾಡಬೇಕು, ಅದಕ್ಕೆ ಕಾಯ್ತಾ ಇದ್ದಾರೆ. ಸರಿ, ನೀನು ನಿನ್ನ ಕೆಲಸನ ಮುಂದುವರಿಸು, ಮಿಕ್ಕ ವಿಷಯ ಆಮೇಲೆ ಮಾತಾಡೋಣ. ಸರಿ ಅಣ್ಣ. ಸೌಮ್ಯ, ತಿಂಡಿ ಹೇಗಿತ್ತು? ನಿನಗೆ ಇಷ್ಟ ಆಯಿತೋ ಇಲ್ವೋ? ತುಂಬ ಚೆನ್ನಾಗಿತ್ತು. ಹ್ಞೂ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ. ಸುಮ್ಮನೆ ಹೋಗಿರ್ತಾ ಇದೆಯಾ ಹೇಗೆ? ಖಂಡಿತ ಇಲ್ಲ, ನಂಗೆ ತುಂಬಾ ಇಷ್ಟ ಆಯಿತು. ಅಮ್ಮ, ಕಾಫಿ ತಗೊಳ್ಳಿ. ಇದೇನ್ ರಮಣ, ಒಂದೇ ಒಂದು ಗ್ಲಾಸ್ ತಂದಿದ್ದೀರಾ? ಅವ್ರಿಗೆಲ್ಲಿ? ಅವ್ರನ್ನ ಆಗಲೇ ಕೇಳಿದೆ ಅಮ್ಮ, ಬೇಡ ಅಂದರು. ಹೌದಾ? ಅಯ್ಯೋ, ನಾನು ನೋಡಿ ಯಜಮಾನರು ಆಗಲೇ ಕಾಫಿ ಕಳಿಸೋದಕ್ಕೆ ಹೇಳಿದ್ರು, ನಾನು ಮರ್ತೇ ಬಿಟ್ಟೆ. ನೀವೇ ಒಂಚೂರು ಕೊಟ್ಬಿಡ್ತೀರಾ? ಸರಿ ಅಮ್ಮ, ಕೊಡ್ತೀನಿ. ಸುಧಾ, ನಂಗೆ ಮನೇಲಿ ಕೂತು ಕೂತು ಬೋರ್ ಆಗ್ತದೆ. ಬೆಳಿಗ್ಗೆಯಿಂದ ನೀನು ಒಬ್ಬಳೇ ಎಲ್ಲ ಕೆಲಸ ಮಾಡ್ತಿದ್ಯಾ, ನನಗೂ ಏನಾದರೂ ಕೆಲಸ ಹೇಳ್ಬೋದಲ್ವಾ? ನಾನು ಹೆಲ್ಪ್ ಮಾಡ್ತೀನಿ. ಪರವಾಗಿಲ್ಲ, ನಾನು ಮಾಡ್ತೀನಿ ಬಿಡು, ಇದೆಲ್ಲ ನನಗೇನು ಹೊಸ್ತಲ್ಲ. ಆದರೆ ನಂಗೆ ಬೋರ್ ಆಗ್ತದೆ. ಒಂದು ಕೆಲಸ ಮಾಡು, ನೀನು ಮದನ್ ಅವ್ರನ್ನ ನೋಡ್ಕೊ, ನನಗೆ ಮಕ್ಕಳು ಜವಾಬ್ದಾರಿ ಕೊಡು, ನಾನು ಮಕ್ಕಳನ್ನೆಲ್ಲ ನೋಡ್ಕೊತೀನಿ. ನಮ್ಮ ಮಕ್ಕಳನ್ನ ನೀನು ನೋಡ್ಕೊಳ್ಳೋದಾ? ಎರಡೇ ದಿನಕ್ಕೆ ಆಗಲ್ಲ ಅಂದ್ಬಿಡ್ತೀಯ ನೋಡು. ಯಾಕೆ? ಅವುಗಳಿಗೆ ಬಾಲ ಒಂದಿಲ್ಲ ಅಷ್ಟೇ, ಕೂತ್ ಜಾಗದಲ್ಲಿ ಕೂರಲ್ಲ. ಈಗ ಇಲ್ಲಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ಜಾಗದಲ್ಲಿ ಇರ್ತಾರೆ. ಆಮೇಲೆ ನಿನಗೆ ಕೇಳಬಾರ್ದು ಪ್ರಶ್ನೆಲ್ಲೆಲ್ಲ ಕೇಳಿ ನಿನ್ನ ತಲೆ ಎಲ್ಲ ತಿಂದಾಕ್ಬಿಡ್ತಾರೆ.
ಹೌದಾ? ತಲೆ ಕೆಟ್ಟ ಹೋಗ್ಬೇಕು, ಹಾಗೆ ಮಾಡ್ಬಿಡ್ತಾರೆ. ಆಮೇಲೆ ನೀನ್ ಅವ್ರನ್ನ ನೋಡ್ಕೋಬೇಕಾಗಿಲ್ಲ, ಅವರೇ ನಿನ್ನ ನೋಡ್ಕೋತಾರೆ. ನೀನ್ ಹುಷಾರಾಗಿರ್ಬೇಕಷ್ಟೆ. ಹೇಳದ್ನಲ್ಲ, ಮೂರ್ ತಲೆ ಇದೆ, ಏನ್ ಮಾಡ್ತೀಯೋ ನೀನೇ ಯೋಚನೆ ಮಾಡು. ಡೋಂಟ್ ವರಿ, ನಂಗೆ ಮಕ್ಕಳು ನೋಡ್ಕೊಂಡು ಅಭ್ಯಾಸ ಇದೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ನಮ್ಮ ಮಕ್ಕಳು ನೀನು ನೋಡ್ಕೊಂಡಿಲ್ವಲ್ಲ. ಆದರೂ ಪರವಾಗಿಲ್ಲ, ಹೊಸ ಎಕ್ಸ್ಪೀರಿಯನ್ಸ್ ಥರ ಇರುತ್ತೆ, ನಾನು ನೋಡ್ಕೋತೀನಿ. ನಿನ್ನ ಹಣೆ ಬರ, ನಾನೇನು ಮಾಡೋದಕ್ಕಾಗಲ್ಲ. ಆದರೆ ಈಗಲೇ ಬೇಡ, ಮೊದಲು ನಿನ್ನ ಮಕ್ಕಳ ಹತ್ರ ಫ್ರೆಂಡ್ ಆಗು, ಅವರು ನಿನ್ನನ್ನು ಇಷ್ಟಪಡೋದಕ್ಕೆ ಶುರು ಮಾಡಲಿ. ಇಲ್ಲ ಅಂದರೆ ನನ್ನ ಹತ್ರ ದಿನ ನಿನ್ನ ಬಗ್ಗೆ ಕಂಪ್ಲೇಂಟ್ಸ್ ತೊಗೊಂಡು ಬರ್ತಾರಷ್ಟೆ. ಆದರೆ ನಿಮ್ಮ ಮಕ್ಕಳು ನೋಡೋ ನಂಗೆ ಹಾಗೆ ಅನ್ನಿಸ್ಲಿಲ್ಲ, ತುಂಬ ಪಾಪದ ಮಕ್ಕಳು ಅನಿಸುತ್ತೆ. ಅದರಲ್ಲೂ ಮಣಿ ಸುಧಾ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳಲಾ? ಕೇಳು. ಮಣಿ ಬೇರೆ ಯಾವುದೋ ಸ್ಕೂಲಲ್ಲಿ ಓದ್ತಿರೋ ಹಾಗೆ ಅನ್ನಿಸ್ತಿದೆ. ಇವ್ರುಗಳೆಲ್ಲ ಹೋಗ್ತಿರೋ ಸ್ಕೂಲಿಗೆ ಅಲ್ಲ ಅನ್ನಿಸ್ತು. ಯಾಕೆ? ರಮಣ ಕೊಡಿ, ನಾನೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಸರಿ. ಸೌಮ್ಯ ನೀನು ಕೂತಿರೋ, ಒಂದು ನಿಮಿಷ ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಟ್ಯಾಲಿ ಆಗ್ತಾ ಇಲ್ಲ, ಟ್ಯಾಕ್ಸು ಎಕ್ಸ್ಪೆಂಡಿಚರು ಎಲ್ಲ ಗ್ರಾಸ್ ಟೋಟಲ್ ಲೆಸ್ ಮಾಡಿದ್ದೀನಿ, ಆದರೂ ಎಕ್ಸಾಕ್ಟ್ ಫಿಗರ್ ಬರ್ತಾ ಇಲ್ವಲ್ಲ, ಏನು ಮಾಡಲಿ? ಯಾಕೆಲ್ಲ ಅಣ್ಣನೇ ಸರಿ, ಅಣ್ಣನ ಹತ್ರ ಒಂದು ಮಾತು ಕೇಳೋಣ. ಹಾಯ್ ಪವನ್. ಹಾಯ್. ಏನಾಯಿತು, ಆಫೀಸ್ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ಮಾ? ನಿಮ್ಗೆ ಯಾಕೆ ಗೊತ್ತಾಯ್ತು? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಪ್ರಾಬ್ಲಮ್ ಆಗಿದೆ, ನಿಮ್ಮ ಕೈಲಿ ಸಾಲ್ವ್ ಮಾಡಕ್ಕೆ ಆಗ್ತಿಲ್ಲ ಅಂತ. ಅದು ಹಾಂ, ಇಫ್ ಯು ಡೋಂಟ್ ಮೈಂಡ್, ನನಗೂ ಚಿಕ್ಕ ವಯಸ್ಸಿಂದ ಕಂಪ್ನಿ ನಡೆಸಿ ಅಭ್ಯಾಸ ಇದೆ. ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ, ನನ್ನ ಕೈಲಿ ಅದು ಹೆಲ್ಪ್ ನಾನು ಮಾಡ್ತೀನಿ. ನನಗೆ ಅಕೌಂಟ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ತು, ಅದಕ್ಕೆ ಅಣ್ಣನ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಸುಮಾರು ಸಲ ವೆರಿಫೈ ಮಾಡಿದ್ದೀನಿ, ಆದರೆ ಎಲ್ಲಿ ಮಿಸ್ ಆಗ್ತಿದೆ ಗೊತ್ತಾಗ್ತಾ ಇಲ್ಲ. ನೀವು ಹ್ಞೂ ಅನ್ನೋದಾದರೆ ನಾನು ಹೆಲ್ಪ್ ಮಾಡ್ಬೋದಾ? ಪರವಾಗಿಲ್ಲ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ನಾನು ಅಣ್ಣನ ಹತ್ರ ಕೇಳ್ತೀನಿ ಬಿಡಿ. ನನಗೇನು ತೊಂದರೆ ಇಲ್ಲ, ಇನ್ಫ್ಯಾಕ್ಟ್ ಕೂತು ಕೂತು ನನಗೂ ಬೋರ್ ಆಗ್ತಿದೆ. ಸುಧಾ ಬೇರೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡ್ತಿಲ್ಲ. ಆ ಫೈಲ್ ಕೊಡಿ, ನಾನು ಕ್ಲಿಯರ್ ಮಾಡ್ತೀನಿ. ನಿಮ್ಗೆ ಅಕೌಂಟ್ಸ್ ಚೆಕ್ ಮಾಡೋಕ್ಕೂ ಬರುತ್ತಾ? ನಂಗೆ ಅಕೌಂಟ್ಸ್ ನೋಡೋಕ್ಕೂ ಬರುತ್ತೆ, ಒಂದ್ಸಲ ನಾನು ಚೆಕ್ ಮಾಡ್ತೀನಿ, ಕೊಡಿ. ತಗೊಳ್ಳಿ, ಚೆಕ್ ಮಾಡಿ. ಸೌಮ್ಯ ಅವರೇ, ಇಫ್ ಯು ಡೋಂಟ್ ಮೈಂಡ್, ಇಲ್ಲೇ ನಿಂತು ಎಷ್ಟೊತ್ತಂತ ಚೆಕ್ ಮಾಡ್ತೀರಾ? ರೂಮಲ್ಲಿ ಲ್ಯಾಪ್ಟಾಪ್ ಇದೆ, ಅದರಲ್ಲೆಲ್ಲ ಡಾಟಾಸ್ ಇದೆ, ಅದರಲ್ಲಿ ಒಂದ್ಸಲ ಚೆಕ್ ಮಾಡೋಣ. ಸರಿ ಬನ್ನಿ. ವಾವ್, ವೆರಿ ನೈಸ್, ರೂಮ್ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದೀರಾ. ನಿಮ್ಮ ವೈಫ್ ಊರಲ್ಲಿಲ್ಲ ಅಂತ ಅನ್ಸೋದೇ ಇಲ್ಲ. ಈ ಕ್ರೆಡಿಟ್ ಎಲ್ಲ ನಮ್ಮ ಮದ್ಗೆ ಹೋಗುತ್ತೆ. ಯಾರು? ಸುಧಾ ಅವ್ರಿಗ? ಹ್ಮ್, ರೂಮನ್ನ ನೀಟಾಗಿ ಇಟ್ಕೋಬೇಕು ಅಂತ ಒತ್ತಾಯ ಮಾಡೋರು ಅವರೇ, ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇಡಬೇಕು ಅಂತ ಸಜೆಸ್ಟ್ ಮಾಡೋರು ಅವರೇ. ಹ್ಞೂ, ನಾನು ಅಬ್ಸರ್ವ್ ಮಾಡಿದ್ದೀನಿ, ಅವ್ರು ತುಂಬ ಕ್ಲೀನ್, ಎಲ್ಲ ಜವಾಬ್ದಾರಿನೂ ನಿಭಾಯಿಸ್ತಾರೆ ಅಂತ. ಅತ್ಗೇನು ಪಡೆಯೋದಕ್ಕೆ ನೀವೆಲ್ಲ ಪುಣ್ಯ ಮಾಡಿದ್ರಿ. ನೀವು ಹೇಳೋದು ನಿಜ, ಅಂತ ಅತ್ಗೇನು ಪಡೆಯೋಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಅವ್ರ ಥರ ಫ್ರೆಂಡ್ ಪಡೆಯೋದಕ್ಕೂ ನಾನು ಪುಣ್ಯ ಮಾಡಿದ್ದೆ. ಕೂತ್ಕೊಳ್ಳೋಕೆ ಚೇರ್ ಇಲ್ಲ ಅಂತ ನೋಡ್ತಾ ಇದ್ದೀರಾ? ಹೋಗಿ ತಂದ್ಬಿಡ್ತೀನಿ. ಇಟ್ಸ್ ಓಕೆ, ಇಟ್ಸ್ ಓಕೆ, ಇಲ್ಲೇ ಕೂತ್ಕೊಳ್ಳೋಣ. ಈಗ ನಿಮಗೆ ಟ್ಯಾಲಿ ಆಯ್ತಾ? ಅರೆ ಹ್ಯಾಕ್ ಸಾಧ್ಯ, ನಾನು ಮಾಡಿದಾಗ ಅಮೌಂಟ್ ಸಿಗಲೇ ಇಲ್ಲ. ಇಟ್ಸ್ ಓಕೆ, ಕೆಲವು ಸತಿ ಹೀಗಾಗುತ್ತೆ. ಈಗ ನಿಮ್ಮ ಲೆಕ್ಕ ಸಿಕ್ತಾ? ಖಂಡಿತ ಸಿಕ್ತು. ಹಾಗಾದರೆ ಈ ಸೌಮ್ಯ ಅಕೌಂಟ್ ಕೆಲಸ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಮತ್ತೆ ಕೆಲಸ ಕೊಡಿ ಸರ್. ಸರಿ, ಇದನ್ನ ಈಗಲೇ ನಮ್ಮ ಅಕೌಂಟೆಂಟಿಗೆ ಮೇಲ್ ಮಾಡ್ತೀವಿ. ಓಕೆ, ಕ್ಯಾರಿ ಆನ್.
ಎಲ್ಲ ನೋಡ್ಕೊಂಡ್ ಬಂದೆ. ಪರವಾಗಿಲ್ಲ, ಏನು ಇಷ್ಟೊಂದು ನಗ್ತಾ ಇದೆಯಲ್ಲ, ಏನ್ ವಿಷಯ? ಸೌಮ್ಯಂಗ ಏನು ಬೇಡ, ಒಂದ್ ನಿಮಿಷ ಬಾಯಲ್ಲಿ ಕೂತ್ಕೋ, ನಿನ್ನ ಹತ್ರ ಮಾತಾಡ್ಬೇಕು. ಏನ್ ಹೇಳಿ ಸುಧಾ? ಸೌಮ್ಯ ಅವ್ರನ್ನ ನೋಡಿದ್ರೆ ಯಾಕೋ ವಿಚಿತ್ರ ಅಂತ ಅನ್ಸುತ್ತೆ. ಅವ್ರು ಎಲ್ಲ ವಿಷಯನೂ ಓಪನ್ ಆಗಿ ಮಾತಾಡೋದು ಇಲ್ಲ, ಇಲ್ಲ ಹೆಸರಿಗೆ ತಕ್ಕಾಗಿ ನಾಚಿಕೆ ಪಡುವಂತ ಸ್ವಭಾವದವರು ಅಲ್ಲ. ನಿಮ್ಗೆ ಯಾಕೆ ಹಾಗನ್ಸ್ತು? ಅವ್ರ ಗುಣ ನಡವಳಿಕೆ ನೋಡಿದ್ರೆ ಗೊತ್ತಾಗಲ್ವಾ ಅವ್ರು ಹೆಂಗೆ ಅಂತ? ಖಂಡಿತ ಇಲ್ಲ ರೀ, ಸೌಮ್ಯ ತುಂಬಾ ಒಳ್ಳೆಯವಳು, ಹಾಗೆ ಬುದ್ಧಿವಂತೆ. ಅವಳ ಮಾತುಕತೆ ಕೇಳ್ತಾ ಇದ್ರೆ ಅವಳು ಇಡೀ ಪ್ರಪಂಚನೇ ನೋಡಿದಾಳೆ ಅನ್ಸುತ್ತೆ. ಅಂದ್ರೆ ಅವಳು ಎಲ್ಲ ವಿಷಯಗಳನ್ನು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಇಲ್ದೆ ಹೋಗಿದ್ರೆ ಸೋಷಿಯಲ್ ವರ್ಕರ್ ಆಗಕ್ಕೆ ಸಾಧ್ಯ ಆಗ್ತಿತ್ತಾ? ನಾನು ಪ್ರೊಫೆಷನಲ್ ಲೈಫ್ ಬಗ್ಗೆ ಮಾತಾಡ್ತಿಲ್ಲ, ಪರ್ಸನಲ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಅವರು 4 ಜನ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾರೆ, ನಿಜ, ಅದು ಒಳ್ಳೆ ಕೆಲಸ. ಆದರೆ ವೈಯಕ್ತಿಕ ವಿಚಾರಕ್ಕೆ ಬಂದಾಗ ಅವ್ರು ತುಂಬಾ ಅಂತರ್ಮುಖಿ ಹಾಗೂ ಅನುಮಾನ ಪಡುವಂತ ಹೆಂಗಸು ಅಂತ ಅನ್ನಿಸ್ತಿದೆ. ಯಾಕೆ ಹಾಗನ್ನಿಸ್ತು? ನೀನೇ ಯೋಚನೆ ಮಾಡು ಸುಧಾ. ಒಬ್ಬ ಹೆಂಗಸು ನಮ್ಮನ್ನ ಮೀಟ್ ಮಾಡಿ 3 ತಿಂಗಳಾದ್ಮೇಲೆ ನಾನೇ ನಿಮ್ಮನ್ನ ಕಾಪಾಡಿದ್ದು ಅಂತ ಹೇಳ್ತಾರೆ. ಮುಂಚೆನೆ ಯಾಕೆ ಪರಿಚಯ ಮಾಡ್ಕೊಳ್ಳಿಲ್ಲ? ಕೆಲವು ಜನರು ಹಾಗೆ ತಾವು ಮಾಡಿರೋ ಉಪಕಾರನ ಯಾರ ಮುಂದೇನೂ ಬಹಿರಂಗ ಮಾಡ್ಕೊಳ್ಳೋದಿಲ್ಲ. ಈಗ ಸೌಮ್ಯನೂ ಹಾಗೆ, ತಾನು ಮಾಡಿರೋ ಸೋಷಿಯಲ್ ವರ್ಕ್ನ ತಾನೇ ಯಾಕೆ ಪ್ರಚಾರ ಮಾಡ್ಕೋತಾಳೆ? ಅದು ನನಗೆ ಗೊತ್ತಿಲ್ಲ, ಆದರೆ ಈಗಿನ ಕಾಲದಲ್ಲಿ ಒಬ್ಬ ಮನುಷ್ಯ ಅಷ್ಟೊಂದು ಒಳ್ಳೆಯವನಾಗಿರ್ತಾನೆ ಅಂತ ನನಗೆ ನಂಬೋದಕ್ಕೆ ಸಾಧ್ಯ ಇಲ್ಲ. ನೀನು ಯಾತಕ್ಕೂ ಹುಷಾರಾಗಿರು. ಹ್ಞೂ, ನೀವು ಅಷ್ಟೇ ತುಂಬ ಹುಷಾರಾಗಿರಿ. ಯಾಕಂದರೆ ನಿಮ್ಗೆ ಸೌಮ್ಯನ ಬಗ್ಗೆ ಮಾತಾಡೋದಂದ್ರೆ ತುಂಬ ಖುಷಿ ಅಲ್ವಾ? ಸುಧಾ ಮೇಡಮ್, ಸ್ವಲ್ಪ ಸುಮ್ಮನೆ ಇರ್ತೀರಾ? ನನಗೆ ಗೊತ್ತು ರೀ, ನೀವು ತುಂಬ ಹುಷಾರಾಗಿರ್ತೀರಾ ಅಂತ. ರಾಮಣ್ಣ, ಇನ್ನೊಂದು ಗ್ಲಾಸ್ ಟೀ ತಗೊಂಬನ್ನಿ. ಸೌಮ್ಯ, ಎಲ್ಲಿದ್ದೆ ಇಷ್ಟೊತ್ತು? ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ದೆ. ನಿನ್ನ ಫ್ರೆಂಡ್ಸಾ? ಯಾರು? ನಿಮ್ಮ ಮಕ್ಕಳು. ನನ್ನ ಮಕ್ಕಳು ನಿನ್ನ ಫ್ರೆಂಡ್ಸ್ ಆಗ್ಬಿಟ್ರಾ? ಹ್ಞೂ, ಎಷ್ಟೊಳ್ಳೆ ಮಕ್ಕಳು ಗೊತ್ತಾ. ನಾನು ಆಗಲೇ ಹೇಳಿಲ್ವಾ, ನೀವು ಮದನವ್ರನ್ನ ನೋಡ್ಕೊಳ್ಳಿ, ನಾನು ಮಕ್ಕಳನ್ನ ನೋಡ್ಕೋತೀನಿ ಅಂತ. ಸೌಮ್ಯ, ನಿಜವಾಗ್ಲೂ ನಮ್ಮ ಮಕ್ಕಳು ನಿಮ್ಗೆ ಇಷ್ಟ ಆದ್ರಾ? ಯಾಕೆ ಇಷ್ಟ ಆಗಲ್ಲ ಸುಧಾ, ತುಂಬ ಒಳ್ಳೆ ಮಕ್ಕಳು. ಅವ್ರ ಜೊತೆ ಮಾತಾಡ್ತಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಎಲ್ಲರೂ ತುಂಬ ಬುದ್ಧಿವಂತರು. ಅದರಲ್ಲೂ ಮಣಿ ಇದ್ದಾಳಲ್ಲ, ಅವಳಂತೂ ತುಂಬ ಬ್ರಿಲಿಯಂಟು. ಇಷ್ಟು ಚಿಕ್ಕ ವಯಸ್ಸಿಗೆ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಎಲ್ಲ ಗೊತ್ತಿದೆ. ಮಾತಾಡೋಕೆ ಮುಂಚೆ ತುಂಬಾ ಯೋಚನೆ ಮಾಡಿ ಮಾತಾಡ್ತಾಳೆ. ಆ ಥರ ಮಕ್ಕಳು ನಾವು ನೋಡೋದೇ ಕಷ್ಟ. ಈ ಬೀದಿ ಮಕ್ಕಳೇ ಹಾಗೆ ಅನಿಸುತ್ತೆ. ತುಂಬ ಚುರುಕಿರ್ತಾರೆ, ಅವ್ರಿಗೊಂಚೂರು ಭಯ ಅನ್ನೋದೇ ಇರಲ್ಲ. ಎಲ್ಲರ ಜೊತೆ ಮಾತಾಡಿ ಮಾತಾಡಿ ಅಭ್ಯಾಸ ಇರುತ್ತಲ್ಲ, ಅದಕ್ಕೆ ತುಂಬ ಧೈರ್ಯ ಇರ್ಬೋದು. ನಿಜವಾಗ್ಲೂ ಮದನ್ ಅವರು ಅವಳ ಮನೆ ಕರ್ಕೊಂಡ್ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಮಣಿನ ಹೊರಗಡೆಯಿಂದ ಕರ್ಕೊಂಬಂದ್ರು ಅನ್ನೋ ವಿಷಯನ ನಿನ್ಗೆ ಯಾರು ಹೇಳಿದ್ರು? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಈಗ ಇಂಪಾರ್ಟೆಂಟ್ ಆಗಿರೋದು ಮದನ್ ಅವರು ನನ್ನ ಹಾಗೇನೆ, ಅವ್ರಿಗೂ ಅಯ್ಯೋ ಪಾಪ ಅನ್ನೋ ಮನಸ್ಸಿದೆ. ಬೀದಿಲಿ ಬೆಳೆಯೋ ಮಕ್ಕಳ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಅನುಕಂಪ ಇದೆ. ನಿಜವಾಗ್ಲೂ ಮದನ್ ಗ್ರೇಟ್, ಆ ಮಕ್ಕಳಿಗೂ ಒಳ್ಳೆ ಜೀವನ ಕಲ್ಪಿಸ್ಕೊಡ್ತಾರಲ್ವಾ, ನಂಗಂತೂ ತುಂಬ ಖುಷಿ ಆಗುತ್ತೆ. ಇಂಥ ಮಕ್ಕಳಿಗೆ ಜೀವನ ಕೊಟ್ಟಿದ್ದಕ್ಕೆ ತೃಪ್ತಿ ಕೂಡ ಇರುತ್ತೆ ಅಲ್ವಾ ಸುಧಾ? ಏನು ಯೋಚನೆ ಮಾಡ್ತಿದ್ದೀರಾ ಸುಧಾ? ಏನಿಲ್ಲ, ಮಣಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ತಾನೆ? ಮದನ್ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ರು, ಮದನ್ಗಿಂತ ನಿಮ್ಮ ಒಳ್ಳೆತನ ಇನ್ನೂ ದೊಡ್ಡದು. ದಿಕ್ಕಿಲ್ದಿರೋ ಮಗುನ ಮನೆ ಕರ್ಕೊಂಡು ಬಂದು ಆ ಮಗುಗೊಂದು ಸ್ಥಾನಮಾನ ಕೊಟ್ಟಿದ್ದೀರ. ಈಗಿನ ಕಾಲದಲ್ಲಿ ಯಾರಂತ ಕೆಲಸ ಮಾಡ್ತಾರೆ? ಅದು ಅಲ್ಲದೆ ಅಪ್ಪ ಅಮ್ಮನ ಪ್ರೀತಿ ಕೂಡ ಕೊಡ್ತಿದ್ದೀರ. ಏನೇ ಆಗಲಿ ಸುಧಾ, ನಾನಂತೂ ನಿಮ್ಮ ಮಕ್ಕಳ ಜೊತೆ ಮಾತಾಡಿದ್ಮೇಲೆ ತುಂಬ ಖುಷಿಯಾಗಿದ್ದೀನಿ. ಇನ್ಮೇಲೆ ನಿಮ್ಮ ಮಕ್ಕಳು ನಾನೇ ನೋಡ್ಕೋತೀನಿ. ಸುಧಾ, ಎಲ್ಲಿ ಕಳೆದು ಹೋಗಿದೆ ನೀನು? ಹಾ, ಏನು ಹೇಳ್ತಿದ್ದೆ ನೀನು? ಏನಿಲ್ಲ,
ಸಲ ಕಾಲ್ ಮಾಡಿದ್ರು ಈ ಚಂದ್ರನ್ ಕಾಲೇ ಕನೆಕ್ಟ್ ಆಗಲ್ಲ. ಮೋಸ್ಟ್ಲಿ ಅಲ್ಲಿ ಮಳೆ ಜಾಸ್ತಿ ಇದ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆಯೋ ಏನೋ. ಏನಾಯ್ತು, ಯಾರಿಗೆ ಟ್ರೈ ಮಾಡ್ತಿದ್ರಿ? ನನ್ನ ತಂಗಿ ಚಂದ್ರಂಗೆ. ಎಷ್ಟು ಸಲ ಕಾಲ್ ಮಾಡಿದ್ರು ಅವಳು ಕಾಲೇ ಕನೆಕ್ಟ್ ಆಗಲ್ಲ, ಏನು ಪ್ರಾಬ್ಲಮ್ ಅಂತಾನೆ ಅರ್ಥ ಆಗ್ತಿಲ್ಲ. ಮತ್ತೆ ಹೌ ವಾಸ್ ಯುವರ್ ಡೇ? ನೈಸ್, ಚೆನ್ನಾಗಿತ್ತು. ಮಕ್ಕಳ ಜೊತೆ ಆಟಾಡ್ತಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಈ ಪೇಯ್ನ್ ಎಲ್ಲ ಮರ್ತೇ ಹೋಯ್ತು. ಎಲ್ಲ ಮಕ್ಕಳು ತುಂಬ ಒಳ್ಳೆಯವರು, ಆದರೆ ನಂಗೆ ಆ ಒಂದು ಹುಡುಗಿ ಬಗ್ಗೆನೇ ತುಂಬ ಯೋಚನೆ ಸುಧಾ. ಯಾವ ಹುಡುಗಿ ಬಗ್ಗೆ? ಅದೇ ಮಣಿ. ಯಾಕೆ, ಮಣಿಗೇನಾಯ್ತು? ಏನೂ ಆಗಿಲ್ಲ, ಆದರೆ ಮುಂದೇನೂ ಆಗಬಾರ್ದು ಅಂತ ಅಷ್ಟೇ ನನ್ನ ಯೋಚನೆ. ನನಗೆ ಅರ್ಥ ಆಗಲಿಲ್ಲ ಸೌಮ್ಯ. ಸುಧಾ, ನಾ ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿಮ್ಮ ಮನೇಲಿ ಎಲ್ಲ ಮಕ್ಕಳು ಒಳ್ಳೆಯವ್ರೆ, ಎಲ್ಲರೂ ಬುದ್ಧಿವಂತರೆ, ಆದರೆ ಯಾರಿಗೂ ಮಣಿ ಈ ಮನೆಯಲ್ಲಿರೋದು ಇಷ್ಟ ಇಲ್ಲ. ನಿನಗ್ಯಾಕೆ ಹಾಗನ್ನಿಸ್ತು? ನನ್ನ ಅಬ್ಸರ್ವೇಷನ್ ಅಷ್ಟೆ. ನಂಗೆ ಅನಿಸೋ ಹಾಗೆ ಐಶುಗೆ ಮಣಿ ಬಗ್ಗೆ ಮಾತಾಡೋದು ಇಷ್ಟನೇ ಆಗಲ್ಲ, ಅವಳ ಬಗ್ಗೆ ಮಾತಾಡೋಕ್ಕೆ ಬಿಡಲ್ಲ ಇವಳು. ಅದ ಆ ವಿಷಯ ನನಗೂ ಗೊತ್ತು. ಮಕ್ಕಳಲ್ವಾ ಸೌಮ್ಯ, ಅವ್ರಿಗೆ ತಾವು ಏನು ಮಾಡ್ತಿದ್ದೀವಿ, ಯಾಕೆ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಹೋಗ್ತಾ ಹೋಗ್ತಾ ಅವ್ರಿಗೆ ಬುದ್ಧಿ ಬರುತ್ತೆ, ಆಗ ತಾವಾಗೇ ಎಲ್ಲ ತಿಳ್ಕೊತಾ ಹೋಗ್ತಾರೆ. ಈಗ ನಾವೇ ನೋಡು, ಚಿಕ್ಕವರಾಗಿದ್ದಾಗ ನಮ್ಮ ಜೊತೆಲಿರೋರ ಬಗ್ಗೆ ಸಿಟ್ಟು ಮಾಡ್ಕೋತಿರ್ಲಿಲ್ವಾ? ಇದು ಹಾಗೆ. ಓಕೆ ಓಕೆ, ಪ್ಲೀಸ್ ತಪ್ಪು ತಿಳ್ಕೊಬೇಡ. ನಾನು ಐಶು ಮತ್ತು ಮಣಿ ಮಧ್ಯದ ಡಿಫ್ರೆನ್ಸ್ ಹೇಳಿದೆ ಅಷ್ಟೇ. ಹಾಗಾಗಲ್ಲ ಸೌಮ್ಯ, ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ, ಪ್ರೀತಿಯಿಂದ ಇರೋದನ್ನು ಹೇಳ್ಕೊಡ್ತೀನಿ. ಆಮೇಲೆ ತಮ್ಮ ಜೊತೆಲಿರೋರು ಅನ್ನೋ ಪ್ರೀತಿ ಅವ್ರಿಗೆ ತಾನಾಗೆ ಬರ್ತಾ ಹೋಗುತ್ತೆ, ಕಾಲಕ್ರಮೇಣ ಎಲ್ಲ ಸರಿ ಹೋಗ್ತಾರೆ. ನೀನೇನೇ ಹೇಳು, ಐಶುಗೂ ಮಣಿಗೂ ತುಂಬ ಡಿಫ್ರೆನ್ಸ್ ಇದೆ. ಹೌದು, ಮಣಿ ಅಪ್ಪ ಅಮ್ಮ ಯಾರು, ಅವಳ ಬ್ಯಾಕ್ಗ್ರೌಂಡ್ ಏನು? ಹೋಗ್ಲಿ ಬಿಡು. ಆದರೆ ಸುಧಾ, ಐಶು ಮತ್ತು ಮಣಿನ ನೀವು ತುಂಬ ಚೆನ್ನಾಗಿ ನೋಡ್ಕೋತೀರಾ, ಇಬ್ಬರೂ ಒಂದೇ ಥರ ಟ್ರೀಟ್ ಮಾಡ್ತೀರಾ, ಅದು ನಂಗೆ ಎಷ್ಟು ಆಶ್ಚರ್ಯ ಗೊತ್ತಾ? ಬೀದಿಲಿರೋ ಮಗುನ ಅದು ಹೇಗೆ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಳಕ್ಕೆ ಸಾಧ್ಯ? ಅಂದರೆ ಏನು ನೀನು ಹೇಳ್ತಿರೋದು, ನಾನು ಮಕ್ಕಳಲ್ಲಿ ಭೇದ ಭಾವ ಮಾಡಬೇಕು ಅಂತನ? ಅಲ್ಲ ಸೌಮ್ಯ, ಈ ಕಡೆ ಬೀದಿಯಿಂದ ಮಗು ತಂದಿದ್ದೀರಾ ಒಳ್ಳೇದು ಅಂತ ಹೇಳ್ತೀಯಾ, ಆ ಕಡೆ ನಿನ್ನ ಮಕ್ಕಳಿಗೆ ತೋರಿಸೋ ಪ್ರೀತಿ ಅವಳಿಗೂ ಹೇಗೆ ತೋರಿಸ್ತೀಯ ಅಂತ ಕೇಳ್ತೀಯಾ? ನಿನ್ನ ಮಾತೇ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ, ವಿಷಯ ಅದಲ್ಲ. ವಿಷಯ ಏನು ಅಂತ ನನಗೆ ಅರ್ಥ ಆಯ್ತು ಸೌಮ್ಯ. ಮಣಿ ಈ ಮನೇಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾಳೆ. ಅವಳನ್ನ ನಾವು ಭೇದ ಮಾಡ್ತಿದ್ದೀವಿ, ಬೇರೆ ಇಟ್ಟಿದ್ದೀವಿ, ಅವಳಿಗೆ ಈ ಮನೇಲಿ ಸಿಗಬೇಕಾಗಿರೋ ಸ್ಥಾನಮಾನ ಯಾವುದೂ ಸಿಗ್ತಿಲ್ಲ ಅಂತ ತಾನೇ ನಿನ್ನ ಆರೋಪ? ಅಯ್ಯೋ, ಹಾಗಲ್ಲ ಸೌಮ್ಯ. ಮಕ್ಕಳು ಈಗ ಹೇಗಿದ್ದಾರೋ ಹಾಗೇ ಇರಲಿ, ಅವ್ರು ಚೆನ್ನಾಗೇ ಇದ್ದಾರೆ, ಏನೂ ತೊಂದರೆ ಇಲ್ಲ. ಸುಮ್ಮನೆ ನಾವು ಯಾಕೆ ಇಲ್ಲದೇ ಇರೋದನ್ನೆಲ್ಲ ಹುಟ್ಟು ಹಾಕಬೇಕು? ನೋಡು, ನಾನು ನಿನ್ನ ಮಾತನ್ನು ತೆಗ್ದು ಹಾಕ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಮಕ್ಕಳ ಬಗ್ಗೆ ತುಂಬ ಕಾಳಜಿ ತೋರಿಸ್ತಿದ್ಯಾ ಅಂತ ನನಗೂ ಅರ್ಥ ಆಗತ್ತೆ. ನೀನು ಈ ಮನೆ ಒಳ್ಳೇದಕ್ಕೋಸ್ಕರನೇ ಇದನ್ನೆಲ್ಲ ಹೇಳ್ತಿದ್ಯಾ ಅಂತ ನನಗೂ ಅರ್ಥ ಆಗತ್ತೆ. ಆದರೆ ಕೆಲವೊಂದು ಸಮಸ್ಯೆಗಳು ತನ್ನಿಂದ ತಾನೇ ಪರಿಹಾರ ಆಗತ್ತೆ, ನಾವು ತಲೆ ಕೆಡಿಸ್ಕೋಬೇಕಾಗಿರೋ ಅಗತ್ಯನೇ ಇಲ್ಲ. ನೀನು ಅಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಮಕ್ಕಳ ಜೊತೆ ನಗ್ನಗ್ತಾ ಚೆನ್ನಾಗಿರು. ಓಕೆ ಓಕೆ, ಪ್ಲೀಸ್ ತಪ್ಪು ತಿಳ್ಕೊಬೇಡ. ನಾನು ಐಶು ಮತ್ತು ಮಣಿ ಮಧ್ಯದ ಡಿಫ್ರೆನ್ಸ್ ಹೇಳಿದೆ ಅಷ್ಟೇ. ಸೌಮ್ಯ, ನನಗೆ ಗೊತ್ತು ನೀನೇನು ಕೆಟ್ಟದಕ್ಕೆ ಹೇಳಿರಲ್ಲ ಅಂತ. ನೀನು ಯಾವತ್ತೂ ಈ ಮನೆಗೆ ಕೆಟ್ಟದ್ದು ಬಯಸಲ್ಲ ಅನ್ನೋದು ನನಗೆ ಗೊತ್ತು.